ಸರ್ಕಾರಿ ಜಮೀನೇ ಇಲ್ಲ 54 ಲಕ್ಷ ಎಕರೆ ಅಷ್ಟು ಪ್ರದೇಶಕ್ಕೆ ಅರ್ಜಿಗಳು ಬಂದಿದ್ದಾವೆ. 2005 ಅವರು 18 ವಯಸ್ಸಾಗಿರ್ಬೇಕಾಗಿತ್ತು. ಅರ್ಜಿ ಹಾಕುವಾಗ 18 ವಯಸ್ಸಾಗಿದ್ದವ್ರಿಗೆ ಹಾಕಿದ್ದಾರೆ. ಅಲ್ಲಿಗೆ ಅರ್ಥ 2005 ಬಹುಶಃ ಅವರಿಗೆ ಊಟ ಇರಲಿಲ್ಲ, ಅಂಥವ್ರ ಹೆಸರಿನಲ್ಲಿ ಅರ್ಜಿ ಬಂದಿದೆ. ನಮ್ಮ ಈ ಬಡವರಿಗೆ ಸಹಾಯ ಮಾಡಬೇಕು ಅಂತ ತಂದಿರೋ ಕಾನೂನ ದುರುಪಯೋಗ ಮಾಡ್ಕೊಳ್ತಕ್ಕಂಥವರು ಹೆಚ್ಚಾಗಿದ್ದಾರೆ. ಇರುವಂತ ನಿಯಮಗಳನ್ನ ಏನಾದರೂ ತಹಶೀಲ್ದಾರರು ಯಾರಾದರೂ ತಪ್ಪಾಗಿ ಅನ್ವಯಿಸಿ ಯಾರಿಗಾದರೂ ಅನ್ಯಾಯ ಆಗಿದ್ರೆ ಖಂಡಿತವಾಗಿ ಅವರಿಗೆ ನ್ಯಾಯ ಕೊಡಿಸುವಂತ ಪ್ರಯತ್ನ ನಾನು ಮಾಡ್ತೇನೆ. ವಿಶೇಷವಾಗಿ ನಿಮ್ಮ ಕ್ಷೇತ್ರದ್ದು ತಿರಸ್ಕೃತ ಆಗಿರುವ ಅರ್ಜಿಗಳ ಬಗ್ಗೆ ಅವರು ಪ್ರಶ್ನೆ ಉಪ ಪ್ರಶ್ನೆಯನ್ನ ಕೇಳಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಸುಮಾರು 985,000 ಅರ್ಜಿಗಳು ಸರಿಸುಮಾರು ರಾಜ್ಯದಲ್ಲಿ ನಮೂನೆ 57 ಅಡಿಯಲ್ಲಿ ಬಂದಿದ್ದಾವೆ. ಇದನ್ನ ನಾವು ನೋಡಿದಾಗ, ಈಗ ನಾನು ಅವರಿಗೆ ಆರಂಭದಲ್ಲೇ ಹೇಳ್ಬಿಡ್ತೇನೆ, ಈಗ ಅಲ್ಲಿ ಏನು ಅನರ್ಹ, ಇದು ತಿರಸ್ಕೃತ ಅಂದ್ರೆ ಇವು ಅನರ್ಹ ಅಂತ, ಅನರ್ಹ ಅರ್ಜಿಗಳಿವು. ಅನರ್ಹ ಅರ್ಜಿಗಳಲ್ಲಿ ಏನಾದರೂ ತಪ್ಪಾಗಿದ್ರೆ ಪುನರ್ ಪರಿಶೀಲನೆ ಮಾಡಲಿಕ್ಕೆ ನಾನು ತಕ್ಷಣ ಸೂಚನೆ ಕೊಡ್ತೇನೆ. ಈಗ ಆಗಿದ್ರು ಅವರು ಅನರ್ಹ ಅಂತ ಪರಿಗಣಿಸಿದ್ರು ಕೂಡ ತಮ್ಮ ತಾಲೂಕಿನಲ್ಲಿ ನಿಯಮ ಮೀರಿ ಯಾವುದನ್ನಾದ್ರೂ ಅನರ್ಹ ಅಂತ ಮಾಡಿದ್ರೆ ಪುನರ್ ಪರಿಶೀಲನೆ ನಾನು ಮಾಡಿಸ್ತೇನೆ. ಅದರಲ್ಲಿ ಯಾವುದಾದ್ರೂ ತಪ್ಪಾಗಿ ಅನರ್ಹ ಅಂತ ಪರಿಗಣಿಸಲ್ಪಟ್ಟಿದ್ರೆ ಅವುಗಳಿಗೆ ಮತ್ತೆ ಜೀವ ಕೊಡುವಂತ ಕೆಲಸವನ್ನು ನಾನು ಮಾಡಿಸ್ತೇನೆ. ಅಷ್ಟು ಮಾಡಬಲ್ಲೆ. ಇನ್ನು ಉಳಿದಾಗೆ ಅವರು ಯಾಕೆ ಇಷ್ಟು ಅನರ್ಹ ಅರ್ಜಿಗಳು ಜಾಸ್ತಿ ಇದ್ದಾವೆ, ಇದರಿಂದ ಜನಗಳಿಗೆ ನಾವು ಅನುಕೂಲ ಮಾಡಿಕೊಡೋದು ಕಷ್ಟ ಆಗುತ್ತೆ ಇಷ್ಟು ಅನರ್ಹ ಆದರೆ ಅಂತ ಅವರ ಭಾವನೆ ಏನಿದೆ, ಇವೆಲ್ಲ ಗೋಮಾಳ ಜಮೀನುಗಳು ಆಗಿರೋದ್ರಿಂದ ಅನರ್ಹ ಅಂತ ಅವರ ಭಾವನೆ ಬಹುಶಃ ಇರಬಹುದು. ಗೋಮಾಳ ಕಾರಣದಿಂದ ಅನರ್ಹ ಆಗಿರುವಂತಹವೂ ಇದ್ದಾವೆ. ಪಟ್ಟಣ, ಪುರಸಭೆ, ನಗರ ಸಭೆ ಇವುಗಳ ವ್ಯಾಪ್ತಿ ಒಳಗಡೆ ಬರ್ತವೆ ಅನ್ನೋ ಕಾರಣಕ್ಕೂ ಇದೆ. ಅದನ್ನ ಹೊರತುಪಡಿಸಿ ಅಲ್ಲದೆ ಮಾನ್ಯ ಸದಸ್ಯರು ಸದನದ ಗಮನಕ್ಕೆ, ಮಾನ್ಯ ಅಧ್ಯಕ್ಷರೇ, ಕೆಲವರು ಅರ್ಜಿದಾರರು 25 ಅರ್ಜಿಗಳನ್ನ ಹಾಕಿದ್ದಾರೆ ಫಾರ್ಮ್ 57 ಅಲ್ಲಿ 25 ಕಡೆ ಅರ್ಜಿ ಹಾಕಿದ್ದಾರೆ. ಒಟ್ಟು 985,000 ಅರ್ಜಿ ಸೇರಿದ್ರೆ 54 ಲಕ್ಷ ಎಕರೆಗೆ ಅರ್ಜಿ ಕೊಟ್ಟಿದ್ದಾರೆ. ಅಷ್ಟು ಗೌರ್ಮೆಂಟ್ ಲ್ಯಾಂಡೇ ಇಲ್ಲ ಕರ್ನಾಟಕದಲ್ಲಿ, ಸರ್ಕಾರಿ ಜಮೀನೇ ಇಲ್ಲ 54 ಲಕ್ಷ ಎಕರೆ ಅಷ್ಟು ಪ್ರದೇಶಕ್ಕೆ ಅರ್ಜಿಗಳು ಬಂದಿದ್ದಾವೆ. 2005 ಅವರು 18 ವಯಸ್ಸಾಗಿರ್ಬೇಕಾಗಿತ್ತು. ಅರ್ಜಿ ಹಾಕುವಾಗ 18 ವಯಸ್ಸಾಗಿದ್ದವ್ರಿಗೆ ಹಾಕಿದ್ದಾರೆ. ಅಲ್ಲಿಗೆ ಅರ್ಥ 2005 ಬಹುಶಃ ಅವರಿಗೆ ಊಟ ಇರಲಿಲ್ಲ, ಅಂಥವ್ರ ಹೆಸರಿನಲ್ಲಿ ಅರ್ಜಿ ಬಂದಿದೆ. ಈ ತರ ನಾನು ಹೇಳ್ತಾ ಹೋದ್ರೆ ಸಮಯ ಸಿಕ್ಕಾಗ ಇನ್ನೊಮ್ಮೆ ಹೇಳ್ತೇನೆ, ಎಷ್ಟು ಜನ ನಮ್ಮನ್ನ ನಮ್ಮ ಈ ಬಡವರಿಗೆ ಸಹಾಯ ಮಾಡಬೇಕು ಅಂತ ತಂದಿರೋ ಕಾನೂನ ದುರುಪಯೋಗ ಮಾಡ್ಕೊಳ್ತಕ್ಕಂಥವ್ರು ಹೆಚ್ಚಾಗಿದ್ದಾರೆ. ಹಾಗಂತೇಳಿ ಗೋಮಾಳ ಇದರಲ್ಲಿ ಇರುವಂತವ್ರು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಇದಾರೆ, ಅದನ್ನು ಉತ್ತರ ಕೊಡ್ತೇನೆ ನಾನು. ಆದ್ರೆ ಉದ್ದೇಶಪೂರ್ವಕವಾಗಿ ಅಥವಾ ದುರುದ್ದೇಶದಿಂದ ಅರ್ಜಿ ಸಲ್ಲಿಸಿರೋರ ಪ್ರಮಾಣನೂ ಸಾಕಷ್ಟು ಇದೆ. ಸೊ ಅದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು ಅಂತ ತಮ್ಮನ್ನ ಸದನವನ್ನ ನಾನು ಮನವಿ ಮಾಡ್ತೇನೆ. ಇನ್ನು ಗೋಮಾಳಕ್ಕೆ ಬಂದ್ರೆ ಪೂರಕವಾಗಿ ಕಾನೂನಲ್ಲೇ ಎಷ್ಟು ಹೆಚ್ಚುವರಿ ಇದೆ ಗೋಮಾಳ ಅಂತ ನಾವು ಕಾನೂನಲ್ಲೇ ಬಂದುಬಿಟ್ಟಿದೆ. ಅದನ್ನ ಸುಪ್ರೀಂ ಕೋರ್ಟ್ನವರು ಕೂಡ ಬಹಳ ಪ್ರಬಲವಾಗಿ ರಿಇಟರೇಟ್ ಮಾಡಿದ್ದಾರೆ. ಈಗಿರೋವಾಗ ನಾನೇನಾದ್ರೂ ಗೋಮಾಳದಲ್ಲಿ ಹೆಚ್ಚುವರಿ ಜಾಗ ಇದ್ರೆ ಅದನ್ನ ಕೊಡಬಹುದು ಅಂತ ನಾನು ಇದೇ ಸದನದಲ್ಲಿ ಉತ್ತರ ಕೊಟ್ಟಿದ್ದೇನೆ, ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ನಮ್ಮ ಸರ್ಕ್ಯುಲರ್ ಅನ್ನ ತಪ್ಪಾಗಿ ಅರ್ಥೈಸ್ಬಿಟ್ಟು ಗೋಮಾಳದಲ್ಲಿ ಕೊಡ್ಲಿಕ್ಕೆ ಬರೋದಿಲ್ಲ ಅನ್ನೋ ಸ್ಟ್ಯಾಂಡ್ ತಗೊಳ್ಬೇಡಿ. ಗೋಮಾಳದಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದೆ. ಯಾವಾಗ ಅಂದ್ರೆ ಸರ್ಪ್ಲಸ್ ಲ್ಯಾಂಡ್ ಅಂತ ಹೇಳ್ತಾರೆ, ಜಿಲ್ಲಾಧಿಕಾರಿಗಳು ಹೆಚ್ಚುವರಿ ಜಾಗವನ್ನ ಘೋಷಣೆ ಮಾಡಿದ್ಮೇಲೆ ಅದನ್ನ ನಾನೇನಾದ್ರೂ ರಿಲ್ಯಾಕ್ಸ್ ಮಾಡಬೇಕು ಅಂತಂದ್ರೆ ಬಹುಶಃ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಎಲ್ಲರಿಂದನೂ ಸರ್ಕಾರಕ್ಕೆ ತಪಾರಿಕೆ ಹಾಕ್ಸ್ಕೋಬೇಕಾಗತ್ತೆ. ಸೊ ಹಾಗಾಗಿ ಆ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ನಾನು ಬೇಕಾದ್ರೆ ಅವರ ರೂಲಿಂಗ್ ಅನ್ನ ತಮ್ಮ ಜೊತೆಗೆ ನಾನು ಹಂಚ್ಕೊಳ್ತೇನೆ. ಆ ರೂಲಿಂಗ್ ಓದಿದ ಮೇಲೆ ಬಹಳ ಎಚ್ಚರಿಕೆಯಿಂದ ಸರ್ಕಾರ ಹೆಜ್ಜೆ ಇಡಬೇಕಾಗತ್ತೆ. ಆದ್ರೆ ಇರುವಂತ ನಿಯಮಗಳನ್ನ ಏನಾದರೂ ತಹಶೀಲ್ದಾರರು ಯಾರಾದರೂ ತಪ್ಪಾಗಿ ಅನ್ವಯಿಸಿ ಯಾರಿಗಾದರೂ ಅನ್ಯಾಯ ಆಗಿದ್ರೆ ಖಂಡಿತವಾಗಿ ಅವರಿಗೆ ನ್ಯಾಯ ಕೊಡಿಸುವಂತ ಪ್ರಯತ್ನ ನಾನು ಮಾಡ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.